ಈ ಮೈಸೂರಿನ ಚಾಮುಂಡಿ ಬೆಟ್ಟದ ದೇವಿಕೆರೆ ಬಳಿ ತಮ್ಮ ನಿನ್ನೆ ಮಧ್ಯರಾತ್ರಿ ಅಪರಿಚಿತ ವಾಹನವೊಂದು ಚಿರತೆಗೆ ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮ ಚಿರತೆ ಗಾಯಗೊಂಡಿದೆ ಅದರ ಸೊಂಟ ಮುರಿದು ಗಂಭೀರವಾಗಿ ಗಾಯಗೊಂಡು ನರಳಾಡುತ್ತಿದೆ ಇನ್ನು ಸ್ಥಳೀಯರು ಬೆಳಗ್ಗೆ ಈ ದೃಶ್ಯವನ್ನು ನೋಡಿದ್ದಾರೆ ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಇನ್ನೂ ಕೂಡ ಅವ್ರು ಯಾರೂ ಸ್ಥಳಕ್ಕೆ ಬಂದಿಲ್ಲ ಎಂಬ ಆಕ್ರೋಶ ಸ್ಥಳೀಯರಿಂದ ವ್ಯಕ್ತವಾಗ್ತಿದೆ ಇನ್ನು ಚಿರತೆಯ ಸ್ಥಿತಿ ಅಪಘಾತದಲ್ಲಿ ಗಾಯಗೊಂಡು ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಪಾಪ ಮೇಲೇಳೋಕೆ ಇಲ್ಲ ಒದ್ದಾಡ್ತಾ ಇದೆ ನರಳಾಡ್ತಾ ಇದೆ ಜನರಿಗೆ ಹೆದರಿ ಅಲ್ಲಿ ಪೊದೆ ಸೇರ್ಕೊಂಡಿದೆ ಯಾಕಂದ್ರೆ ಈ ಚಿರತೆಯನ್ನ ನೋಡಿದ ತಕ್ಷಣ ಜನ ಅಲ್ಲಿ ಜಮಾಯಿಸ ಜನರನ್ನ ನೋಡಿ ಬೆದರಿ ಅಲ್ಲಿ ಪೊದೆ ಸೇರ್ಕೊಂಡು ಮೇಲೇಳೋಕು ಆಗದೆ ಬಹಳಷ್ಟು ಕಷ್ಟ ಪಡ್ತಾ ಇದೆ ಈ ಚಿರತೆ ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಬರಬೇಕಾಗಿದೆ ಯಾಕಂದ್ರೆ ಬೆಳಗ್ಗೆನೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಕೂಡ ಅವ್ರು ಯಾರು ಬಂದಿಲ್ಲ ಅಂತ ಅಲ್ಲಿ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಆದಷ್ಟು ಬೇಗ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬಂದು ಆ ಚಿರತೆಯ ಸ್ಥಿತಿಗತಿ ಪರಿಶೀಲಿಸಬೇಕಾಗಿದೆ ಅದಕ್ಕೆ ಸೂಕ್ತ ಚಿಕಿತ್ಸೆ ತಕ್ಷಣಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನ ಕೊಡಿಸಬೇಕಾಗಿದೆ ಇನ್ನು ಚಿರತೆ ನಿನ್ನೆ ಮಧ್ಯರಾತ್ರಿ ಅಪಘಾತಕ್ಕೆ ಒಳಗಾಗಿರುವಂತದ್ದು ಚಾಮುಂಡಿ ಬೆಟ್ಟದ ದೇವಿಕೆರೆ ಬಳಿ ನಡೆದಿರುವಂತಹ ಘಟನೆ ಇದು ದೇವಿಕೆರೆಯ ಬಳಿ ಅಪರಿಚಿತ ವಾಹನ ಒಂದು ಚಿರತೆಗೆ ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮ ಚಿರತೆಯ ಸೊಂಟ ಮುರಿದು ಗಂಭೀರವಾಗಿ ಗಾಯಗೊಂಡಿದೆ ಮೇಲೇಳೋಕೆ ಆಗ್ತಾ ಇಲ್ಲ ಚಿರತೆ ಕೈಯಲ್ಲಿ ಅಷ್ಟರ ಮಟ್ಟಿಗೆ ಅದು ಗಾಯಕ್ಕೆ ಒಳಗಾಗಿದೆ ಪೊದೆಯಲ್ಲಿ ಆವತ್ಕೊಂಡು ಹೊರಗಡೆನೂ ಬರದೆ ಮೇಲೇಳೋಕು ಆಗದೆ ಬಹಳ ಕಷ್ಟ ಪಡ್ತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ ನಡೆದಿರುವಂತಹ ಘಟನೆ ಇದು ಮಧ್ಯರಾತ್ರಿ ಯಾವುದೋ ಒಂದು ವಾಹನ ವೇಗವಾಗಿ ಬಂದಿದೆ ಅಲ್ಲಿ ರಸ್ತೆಯಲ್ಲಿ ಬರ್ತಾ ಇದ್ದಂತಹ ಚಿರತೆಯನ್ನ ಅವ್ರು ಯಾರು ಕೂಡ ಗಮನಿಸಿಲ್ಲ ಯಾಕಂದ್ರೆ ಬಹಳ ವೇಗವಾಗಿ ಆ ವಾಹನ ಬರ್ತಾ ಇದ್ದ ಕಾರಣಕ್ಕಾಗಿ ಚಿರತೆ ಕಂಡು ಕಾಣಿಸಿಲ್ಲ ಆ ಚಿರತೆ ಮೇಲೆ ಗಾಡಿ ಹರಿದಿದೆ ಈ ಕಾರಣಕ್ಕಾಗಿ ಚಿರತೆ ಗಾಯಗೊಂಡಿದೆ ಚಿರತೆಯ ಸೊಂಟ ಮುರಿದಿದೆ ಹೀಗಾಗಿ ಮೇಲೇಳೋಕ್ಕೂ ಕೂಡ ಆದ್ದೆ ಬಹಳಷ್ಟು ಸಂಕಷ್ಟ ಅನುಭವಿಸುತ್ತಿದೆ ಈ ಚಿರತೆ